ಎನ್ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತಾ ಕುಂಬಾರ್. ಕನ್ನಡ ಶಾಲಿ ಪಕ್ಕದಾಗ ಶಿಶುಪಾಲನಾ ಕೇಂದ್ರಗಳನ್ನು ತೆಗಿಲಿಕತ್ತಾರ. ಶಿಶುಪಾಲನಾ ಕೇಂದ್ರ ಅಂದ್ರ ಇಂದು ಸಿಐಟಿ ನೇತೃತ್ವದಲ್ಲಿ ಅಂಗನವಾಡಿ ನೌಕರರ ಸಂಘದ ಎಲ್ಲ ಸದಸ್ಯರ ಸಮ್ಮುಖದಲ್ಲಿ ಇವತ್ತು ಬೇಡಿಕೆ ದಿನವನ್ನಾಗಿ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೇಡಿಕೆ ದಿನವನ್ನಾಗಿ ಆಚರಿಸುವ ಮೂಲಕ ನಮ್ಮ ಬೇಡಿಕೆಗಳನ್ನು ಇವತ್ತು ಸಂಬಂಧಪಟ್ಟಂತ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಮತ್ತು ಭಾರತ ದೇಶದ ಹಣಕಾಸು ಮಂತ್ರಿಗಳಿಗೆ ಮನವಿಯನ್ನು ನೀಡಬೇಕು ಅಂತೇಳಿ ರಾಜ್ಯ ಸಮಿತಿಯ ಕರೆ ಮೇರೆಗೆ ಇಂದು ಬೇಡಿಕೆಗಳ ದಿನವನ್ನಾಗಿ ಇವತ್ತು ಆಚರಣೆ ಮಾಡುತ್ತಾ ಇದ್ದೇವೆ. ಅದರ ಮೂಲಕ ಇವತ್ತು ಅಧಿಕಾರಿಗಳಿಗೆ ಈ ಮನವಿಯನ್ನು ನೀಡುತ್ತಾ ಇದ್ದೇವೆ. ಬಂಧುಗಳೇ, ಇವತ್ತು NDA ಸರ್ಕಾರ ಬಂದು 10 ವರ್ಷ ಕಳೆದು ಈ 3ನೇ ಒಂದು ಅಧಿಕಾರವನ್ನು ಪ್ರಾರಂಭಿಸಿದೆ. ಆದರೆ ಅವರು ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಇವತ್ತು 29 ಕಾನೂನುಗಳು ಇದ್ದಂಥದನ್ನ 4 ಕೋಡ್ ಅಂತೇಳಿ ಮಾಡಿ ಕಾರ್ಮಿಕರ ವಿರುದ್ಧ ಕೋಡ್ಗಳನ್ನು ತಂದಿದ್ದಾರೆ, ಕಾನೂನುಗಳನ್ನು ತಂದಿದ್ದಾರೆ. ಅವುಗಳನ್ನು ಬದಲಾವಣೆ ಮಾಡಬೇಕು ಮತ್ತು ಕನಿಷ್ಠ ಕೂಲಿಯನ್ನು ಜಾರಿಗೊಳಿಸಬೇಕು ಮತ್ತು ಇವರನ್ನ ಏನು ಕಾರ್ಯಕರ್ತರು ಅಂತೇಳಿ ಇದ್ದಾರ, ಅಂಗನವಾಡಿ ಕಾರ್ಯಕರ್ತರು, ಅವರನ್ನ ಕಾಯಮತಿ ಮಾಡಬೇಕು, ಕನಿಷ್ಠ ಕೂಲಿಯನ್ನು ಜಾರಿ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮೂಲಕ ವಿನಂತಿಸುತ್ತೇವೆ. ಅದು ಅಲ್ಲದೆ ಇವತ್ತು ಇನ್ನೂ ಅನೇಕ ಬೇಡಿಕೆಗಳನ್ನು ನಾವು ಇಲ್ಲಿ ಮನವಿ ಪತ್ರದ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಅದಕ್ಕಾಗಿ ಇವತ್ತು ನಾವು ನಮ್ಮ ಮನವಿಯನ್ನು ಸಂಬಂಧಪಟ್ಟಂತಹ ಅಪರ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವರಿಗೆ ಈ ಮೂಲಕ ನಾವು ಕೊಡ್ತೀವಿ. ನನ್ನ ಹೆಸರು ಲಕ್ಷ್ಮಣ ಹಂದ್ರಾಳ್, ಸಿಐಟಿಯು ಪ್ರಧಾನ ಕಾರ್ಯದರ್ಶಿ. ಆಚರಣೆ July 10 ಆಚರಣೆ ಮಾಡ್ತೀವಿ. ನಾವು ರಾಜ್ಯದವರು ನಮ್ಮ ಅಂಗನವಾಡಿ ಪರವಾಗಿ ಮನವಿ ಪತ್ರವನ್ನು ಕಳಿಸ್ಯಾರ. ಈಗೇನದ ಐಶ್ವರ್ಯಸ್ ಅನ್ನು ನಮ್ಮ ಏನು ಕೇಂದ್ರ ಸರ್ಕಾರ ಅಂತೂ ಪೂರ್ಣ ಈ ಸ್ಕೀಮೇ ಮುಚ್ಚಾಕ್ಲಿಕ್ಕದ 1975 ತೆಗೆದು ಇಂದಿರಾ ಗಾಂಧಿಯವರಿದ್ದಾಗ. ಆದ್ರೆ ಈಗೇನಾಗ್ಯದ ಅದನ್ನ ಪೂರ್ಣ ಮುಚ್ಚಿ ಹಾಕಿದ ಆ ಸರ್ಕಾರ, ಈ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರ ಇರಲಿ, ಬಟ್ ಅಂಗನವಾಡಿ ಕೇಂದ್ರ ಕಡೆ ದಾಕ್ಷ ಕೊಡೋದು. ಇವತ್ತಿಗೆ 49 ಆದ್ರೂ ಆ ಸ್ಕೀಮ್ ಒಂದು ಉತ್ತಮ ಮಟ್ಟಕ್ಕೆ ತರೋದ್ರಾಗ್ಯದ. ಮೇನ್ ಮಕ್ಕಳ ತಳ ಬುಡ ಅಂದ್ರೆ ಅಂಗನವಾಡಿ ಕೇಂದ್ರ. 3-6 ವರ್ಷದ ಬರುದೇ ಅಂಗನವಾಡಿ ಮಕ್ಕಳು. ಆದ್ರೆ ಮೊದಲೆಲ್ಲ ಕಲ್ತವರು ಎಷ್ಟೋ ಮಂದಿ ದೊಡ್ಡ ದೊಡ್ಡ ಆಫೀಸರ್ ಆಗ್ಯಾರ. ಅವಾಗ ಬರೀ ಶಾಲಾಪುರ ಶಿಕ್ಷಣ ಒಂದೇ ಇತ್ತು. ಈಗ 28 BLO ಕೆಲಸ ಹಾಕ್ತಾರ, ಆ ಕೆಲಸ ಈ ಕೆಲಸ ಹಚ್ಚಿ ನಮಗೆಲ್ಲ ಕೆಲಸನೂ ಹಾಕ್ತಾರ. ಆಮೇಲೆ ಫುಡ್ ಅಂಕರು ಬಟ್ ಸರಿಯಾಗಿ ಏನು ಕೇಂದ್ರ ಅದು ಏನು ಸುಪ್ರೀಂ ಕೋರ್ಟ್ ಆದೇಶ ಆಗ್ಯದ ಅಂತ ಅದ್ರ ಬಗ್ಗೆ ನಾವಂತೂ ಹೇಳಿ ಬರಲ್ಲ. ಆಮೇಲೆ ಅಂಗನವಾಡಿ ಮಗ್ಗಲಿನಾಗೆ ಕನ್ನಡ ಶಾಲೆಗೆ LKG UKG ತೆಗಿಬೇಕಾರೆ. ಆಮೇಲೆ ಶಿಶುಪಾಲನಾ ಕೇಂದ್ರ ತೆಗಿಬೇಕಾರೆ. ಹಿಂಗಾಗಿ ನಮ್ಮ ಅಂಗನವಾಡಿ ಕೇಂದ್ರಗಳ ಸಂಖ್ಯೆ ಮಕ್ಕಳ 3-6 ವರ್ಷದ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಗ್ರೇಡ್ ಮಕ್ಕಳು ಹೆಚ್ಚಾಗವು. ಈ ರೀತಿ ನಮಗೆ ಕನಿಷ್ಠ ವೇತನ ಇಲ್ಲ, ಎಲ್ಲ ಕೂಡಿಸಿ ಒಟ್ಟು ಅಂಗನವಾಡಿ ಬಂದಾಗ ಪರಿಸ್ಥಿತಿ ಒಳಗೆ. ಮೇಡಮ್, ಎಲ್ಲ ಸಮಸ್ಯೆಗಳು ಪ್ರತಿಭಟನೆ ಮಾಡಿದ್ರಲ್ಲ, ಆಶ್ವಾಸನೆ ಹೇಳಿದ್ರೆ ಆಶ್ವಾಸನೆ ನಮ್ಮ ಸಚಿವರು ಬಂದಿದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ನಾವು 2 ದಿವಸ ಕೊಟ್ಟರು ಕೂಡ ಬಂದ್ರು. ಬಂದು ನಮ್ಮ ವರಲಕ್ಷ್ಮಿ ಅವರು ಕರೆಸಿ
ನಾವಿದನ್ನೆಲ್ಲ ಎಲ್ಲ ಸಚಿವರ ಜೋಡಿ ಮಾತಾಡಿ ನಿಮ್ದು ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರಗಳಿಗೆ ಕೊಡಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರ ಆಶ್ವಾಸನೆ ಕಡೆ ನಾವು ಅಲ್ಲಿಂದ ಎದ್ದು ಬಂದಿವಿ. ಯಾಕಂದ್ರೆ ನಿರಂತರ ಹೋರಾಟ ಇತ್ತು. ಏನೇ ಇರಲಿ ನಮಗೆ ಕನಿಷ್ಠ ವೇತನ ಒಂದು ಸ್ವಲ್ಪ ಈಗಿನ ಕಾಲದ ಪ್ರಕಾರ ನಮಗೆ 11,000 ಎಲ್ಲೂ ಸಾಲುದಿಲ್ಲ. ಕನಿಷ್ಠ ವೇತನೂ ಬೇಕು. ಅನ್ಯಾಯ ಆಗ್ಬಿಡುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ನಮಗೆ ಹೇಳ್ಯಾರ, ಮಾತು ಕೊಟ್ಟಾರ. ಅದಕ್ಕೆ ನಾವು ಹೋರಾಟ ಇನ್ನು ಇಷ್ಟಕ್ಕೆ ನಾವು ಸುಮ್ಮನೆ ಕೂಡಲ್ಲ. ಅದು ಇನ್ನೊಂದು ಮೂರು ತಿಂಗಳು ನಾವು ಕಾಯ್ತೀವಿ. ಮುಂದೆ ಮತ್ತೆ ನಾವು ಬೆಂಗಳೂರಿಗೆ ಹೋಗ್ತೀವಿ. ಹಿಂಗಂತೇಳಿ ಕೆಲವೊಂದು ಬೇಡಿಕೆ ಇಟ್ಕೊಂಡು ನಾವು ಇವತ್ತಿನ ದಿವಸ ಮನೆ ಪತ್ರ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಕೊಡ್ತೀವಿ. ಸುನಂದ ನಾಯಕ ಜಿಲ್ಲಾಧ್ಯಕ್ಷ. ಗಟ್ಲೆ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಲಕ್ಷ ಗಟ್ಲೆ ಪೇಮೆಂಟ್ ತಗೊಂಡ್ರು. ನಾವು 11 ಕೇಂದ್ರದವ್ರಂತೂ ಇನ್ನೂ ತನಕ ನಮಗೆ ಅದನ್ನ ಈಗ ಯಾವಾಗ ಈಗ ಮೂರು ಸಲ ಮೋದಿ ಅವ್ರು ನಮಗೆ ಹಚ್ಚ ಮಾಡ್ತೇವೆ ಅಂತಂದ್ರು ನಮ್ಮ ಅಂಗನವಾಡಿ ಅವ್ರ ಬಗ್ಗೆ ನಮಗೆ ಏನು ಕೇರ್ ತಗೊಂಡಿಲ್ಲ. ಆದ್ರೆ ನಮ್ಮ ಕೆಲಸಗಳು ಜಾಸ್ತಿ ಆಗ್ಯಾವ, ಕೆಲಸಗಳು ಜಾಸ್ತಿ ಆಗ್ಯಾವ. ಈಗೇನು ಕೇಂದ್ರ ಸರ್ಕಾರದ ನಮ್ಗೆ ಜಾಸ್ತಿ, ಯಾಕಂದ್ರೆ ಭಾಗ್ಯಲಕ್ಷ್ಮಿ ಒಂದೇ ನಮ್ದು ಇದು ರಾಜ್ಯ ಸರ್ಕಾರದ್ದು. ಈ ಪೋಷಣ ಅಭಿಯಾನ ಆಗಲಿ, ಮಾತೃವಂದನ ಆಗಲಿ, ಎಲ್ಲ ನಮ್ದು ಕೇಂದ್ರ ಸರ್ಕಾರದ. ನಾವು ಕೇಂದ್ರ ಸರ್ಕಾರದಲ್ಲಿ ನಾವು ಕೇಳ್ಕೊಳ್ಳೋದು ಏನೈತೆ ಅಂದ್ರೆ 2015 ಏನು ನಮ್ಮ ಗೌರವಧನ ಹೆಚ್ಚಳ ಮಾಡ್ಯಾರ ಇನ್ನೂ ತನಕ ಮಾಡಿಲ್ಲ. ಅವರಲ್ಲಿ ನಾವು ಕೇಳ್ಕೊಳ್ಳೋದು ನಮಗೆ ಕೆಲಸಕ್ಕಾಗಿ ನಮಗೇನೈತಿ, ನಮ್ಮ ಗೌರವಧನ ಹೆಚ್ಚಳ ಮಾಡ್ಕೋಬೇಕಂತ ಹೇಳಿಕಾರೆ. ನಾವು ಅವ್ರ ಬಲಿ ಕೇಳ್ತೀವಿ. ಯಾಕಪ್ಪ ಅಂತಂದ್ರೆ ಈಗ ಇನ್ನೊಂದು ಏನಪ್ಪ ಅಂತಂದ್ರೆ ಅಂಗನವಾಡಿಗಳಲ್ಲಿ ಫುಡ್ ಚೇಂಜ್ ಆಗೈತಿ. ಫುಡ್ ಚೇಂಜ್ ಆಗಿದ್ರೆ ಮೊದಲು ಏನೈತಿ, ಮೂರು ಸಲ ನಾವು ಫುಡ್ ಕೊಡ್ತಿದ್ದೇವೆ ಅಂಗನವಾಡಿಯಾಗ, ಮುಂಜಾನೆ ಮಧ್ಯಾಹ್ನ ಆಮೇಲೆ ಒಂದೂವರೆ ನಂತರ ಮೂರು ಫುಡ್ ಕೊಡ್ತಿದ್ದೆವು. ಮಕ್ಕಳಿಗೆ ಏನಾಕಿತ್ತು, ಒಂದು ಸ್ವಲ್ಪ ಪೌಷ್ಟಿಕ ಜಾಸ್ತಿ, ಯಾಕಂದ್ರೆ ಶೇಂಗಾ ಬೆಲ್ಲ ಆಮೇಲೆ ಅನ್ನ ಸಾರ ಹಿಂಗೆ ಉಪ್ಪಿಟ್ಟ ಇಂಥದ್ದೆಲ್ಲ ಕೊಡ್ತಿದ್ದೆವು. ಹಾಲೂ ಬಂದಾಗೈತ್ರಿ, ಒಂದು ವರ್ಷ ಆಯ್ತು, ಹಾಲಿನ ಪೌಡ್ರು ಬಂದಾಗೈತಿ. ಆಮೇಲೆ ಅಲ್ಲಿದಲ್ಲೇ ಏನೈತಿ, ದೊಡ್ಡ ಮಕ್ಕಳಿಗೆ ಕನ್ನಡ ಶಾಲೆಗೆ ಏನೈತಿ, ಕನ್ನಡ ಶಾಲೆಗೆ ಹಾಲಿನ ಪೌಡ್ರು ಕೊಡ್ತಾರೆ. ಏನ 3-6 ಮೂರು ವರ್ಷ ಮಕ್ಕಳು ಬೆಳವಣಿಗೆ ಆಗ್ತೈತೆ, ಏನ 6 ಇನ್ನೊಂದು ಬೆಳೆ. ಯಾಕಂದ್ರೆ ಮೊದಲು ತಳಪ ಏನೈತಿ, ನಾವು 3-6 ಏನೈತಿ, ನಾವು ಅವ್ರಿಗೆ ಬೆಳವಣಿಗೆ ಅನ್ನೋದು ಇದು ಬರ್ತೈತಿ, ಬುದ್ಧಿಮಾಂದ್ಯ ಬೆಳವಣಿಗೆ ಅನ್ನೋದು ಇದು ಇರ್ತೈತಿ. ಆದ್ರೆ ನಮ್ಮ ಅಂಗನವಾಡಿಗಳಲ್ಲೇ ನಮ್ಮ ಫುಡ್ ಏನೈತಿ, ನಮಗೆ ಅದು ಫುಡ್ ಸರಿ ಇರಂಗಿಲ್ಲ. ಈಗೇನೈತಿ, ಫುಡ್ ಎಲ್ಲ ಚೇಂಜ್ ಆಗಿಬಿಟ್ಟೈತ್ರಿ. ಅದ್ರ ಸಮಯ ಏನೈತಿ, ಇನ್ನುಳಿದ ಎಲ್ಲ ಕೇಳ ನಮ್ಗೇನು ಫಸ್ಟ್ ಏನದ, ನಮಗೆ ಗೌರವಧನ ಹೆಚ್ಚಳ ಮಾಡ್ಬೇಕಂತ ಹೇಳಿಕಾರೆ, ನಾವು ಕೇಳ್ಕೊತೇವೆ. ಆಮೇಲೆ ಎಲ್ ಕೆ ಜಿ ಯು ಕೆ ಜಿ ಏನೈತ್ರಿ, ಕನ್ನಡ ಶಾಲೆ ಕೊಡ್ಬೇಕಂತ ಹೇಳ್ಯಾರ. ಆದ್ರೆ ಅದು ನಮ್ಮ ಅಂಗನವಾಡಿಗಳಲ್ಲೇ ಆಗ್ಬೇಕಂತ ಹೇಳಿ ನಾವು ಕೇಳ್ತೀವಿ. ಆಮೇಲೆ ಕಟ್ಟಡ ಎಲ್ಲ ಕಡೆ ಒಂದೊಂದು ಆಗ್ಯಾವು. ಆದ್ರನ್ನ ಕಟ್ಟಡ ಬಾಡಿಗೆ ಏನೈತಿ, ಬಾಡಿಗೆ ಒಂದಷ್ಟೇನ ಬಾಡಿಗೆ ಹಾಕಿಲ್ಲ ಅಂತ. ಇನ್ನುಳಿದೀಗ ಏನು ಹೊಸ ಅಂಗನವಾಡಿಗಳಾಗ್ಯಾವು, ಏನೋ ಅವ್ರು ಏನು ಇನ್ನ ಕರೆದಿಲ್ಲ, ಅರ್ಜಿ ಕರೆದಿಲ್ಲರಿ. ಈಗೇನು ಬಾಡಿಗೆ ಏನದಾವು, ಬಾಡಿಗೆ ಕಟ್ಟಡಗಳನ್ನು ಹಾಕಬೇಕು. ಈಗೇನೈತಿ, ಈಗ ತಕ್ಷಣ ಈಗೇನು ಹೊಸವು ಅಂಗನವಾಡಿಗಳು ಏನು ಇದು ಮಾಡ ತಕ್ಷಣ ಇವನ್ನ ಕರೆಯಬೇಕಂತ ಹೇಳಿಕಾರೆ, ನಾವು ಕೇಳ್ಕೊತೇವು. ತಾಲೂಕು ಕಾರ್ಯದರ್ಶಿ ಸುವರ್ಣ ತಲಗಿ. ಕೇಂದ್ರಗಳನ್ನು ಪೂರ್ಣ ಸಮಯದ ಅಂಗನವಾಡಿಗಳಿಗಾಗಿ ಜೊತೆ ಜೊತೆಗೆ ಪಾಲನಾ ಕೇಂದ್ರ ಆಗಿ ಅಭಿವೃದ್ಧಿಪಡಿಸಿ, ಮೂರನೇದಾಗಿ ಅಂಗನವಾಡಿಗಳಲ್ಲಿಯೇ ಆರಂಭಿಕ ಬಾಲ್ಯದ ಆರೈಕೆ ಮತ್ತು ಶಿಕ್ಷಣ, ಇಸಿಸಿ ಶಾಲಾ ಪೂರ್ವ ಶಿಕ್ಷಣ ಘಟಕಾಂಶಗಳನ್ನು ಬಲಪಡಿಸಿ ಇಸಿಸಿ ಶಾಲಾ ಪೂರ್ವ ಶಿಕ್ಷಣ ಔಪಚಾರಿಕ ಶಿಕ್ಷಣ ವ್ಯವಸ್ಥೆಯ ಭಾಗವಾಗಿರಬಾರದು. ಅಂಗನವಾಡಿ ಕೇಂದ್ರಗಳನ್ನು ನೋಡಲ್ ಏಜೆನ್ಸಿಗಳಾಗಿ ಜಾರಿಗೊಳಿಸುವುದರ ಜೊತೆಗೆ ಇಸಿಸಿ ಹಕ್ಕಾಗಬೇಕು. ನಾಲ್ಕನೇದು ಗ್ರೇಡ್ 3 ಮತ್ತು ಗ್ರೇಡ್ 5 ಸರ್ಕಾರಿ 3-4 ಸರ್ಕಾರಿ ನೌಕರರಂತೆ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕ ಕೇಂದ್ರ ಸರ್ಕಾರ.